ಅಂಜನಾದ್ರಿ ಆಂಜನೇಯ ಸ್ವಾಮಿ ಅವರಿಗೆ ನಮಸ್ಕಾರ ಮಾಡುತ್ತಾ ನಿಮಗೆಲ್ಲ ಜನಾರ್ದನ್ ರೆಡ್ಡಿ ಅವರು ಏನಿದೆ ಅಂತ ಮುಂದೆ ಬಂದಿದ್ದಾರಲ್ಲ ಗಂಗಾವತಿಗೆ ಎಲ್ಲ ಹೇಳಿದ್ದಾರೆ. ಅದರ ಪ್ರಕಾರ ನಾವು ಕಳೆದ 14 ತಿಂಗಳಿಂದ ಅವರು ಬಳ್ಳಾರಿಯಲ್ಲಿ ಇದ್ದರು. ಆದ್ದರಿಂದ ಸುಪ್ರೀಂ ಕೋರ್ಟಿಂದ ಅವರಿಗೆ ಬಳ್ಳಾರಿಯಿಂದ ಹೊರಗಡೆ ಇರಬೇಕು ಅಂತ ಆದೇಶ ಬಂತು. ಬೆಂಗಳೂರಂದರೆ ನಮಗೆ ಬಂಧುಗಳಿಗೆ ಆತ್ಮೀಯರಿಗೆ ಅಭಿಮಾನಿಗಳಿಗೆ ದೂರ ಆಗುತ್ತೆ. ಅದಕ್ಕಾಗಿ ನಾವು ಗಂಗಾವತಿಯಲ್ಲಿ ಮನೆ ಮಾಡಿದ್ದೀವಿ. ಗಂಗಾವತಿಯಲ್ಲಿ ಇವತ್ತು ನಾವು ನಮ್ಮ ಸಂಪ್ರದಾಯ ಪ್ರಕಾರ ಗೃಹಪ್ರವೇಶ ಮಾಡಿದ್ದೀವಿ. ಪುರಾಣಗಳಲ್ಲಿ ನಾವೇನು ಓದಿದ್ದೇವೋ ದೇವಾನು ದೇವತೆಗಳಿಗೆ ಕಷ್ಟಗಳು ತಪ್ಪಲಿಲ್ಲ, ವನವಾಸಗಳು ತಪ್ಪಲಿಲ್ಲ. ನಾವೇನು ಸಾಮಾನ್ಯ ಮನುಷ್ಯರು, ಈಗ ಜನಾರ್ದನ್ ರೆಡ್ಡಿ ಅವರಿಗೆ 12 ವರ್ಷಗಳಿಂದ ಎಷ್ಟೋ ಕಷ್ಟಗಳು ಬಂದಿದ್ದಾವೆ. ಆದರೆ ಇವತ್ತು ಅವರು ಸಾರ್ವಜನಿಕ ಜೀವನದಲ್ಲಿ ಜನರಿಗೆ ಸೇವೆ ಮಾಡಬೇಕು ಅಂತ ನಿರ್ಧಾರ ತಗೊಂಡಿದ್ದಾರೆ. ನನಗೂ ನಂಬಿಕೆ ಇದೆ, ದೇವರ ಆಶೀರ್ವಾದ, ಜನರ ಪ್ರೀತಿ ಅವರಿಗೆ ಸದಾ ನಿರಂತರ ಇರುತ್ತೆ ಅಂತ ನಾನು ನಂಬುತ್ತೇನೆ. ಬಸವಣ್ಣಗಳ ವಚನಗಳಲ್ಲಿ ಒಂದು ವಚನ ಇದೆ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಲಗ ನೀನು, ನೀನಲ್ಲದೆ ನನಗಾರೂ ಇಲ್ಲಯ್ಯ, ಕೂಡಲ ಸಂಗಮ ದೇವ. ಇವತ್ತು ಜನಾರ್ದನ್ ರೆಡ್ಡಿ ಅವರಿಗೆ ಬಂಧು ಬಲಗ ಎಲ್ಲರೂ ಜನರೇ, ತಂದೆ ತಾಯಿ ಎಲ್ಲರೂ ಜನರೇ, ಎಲ್ಲವೂ ಜನರೇ. ನಮಸ್ಕಾರ. ಮುಂದಿನ ವಾರ ಜನಾರ್ದನ್ ರೆಡ್ಡಿ ಅವರು ಗಂಗಾವತಿಗೆ ಬರ್ತಾರೆ, ಅವರೇ ರಾಜಕೀಯ ವಿಷಯಗಳೆಲ್ಲ ನಿಮಗೆ ತಿಳಿಸ್ತಾರೆ. ಇಲ್ಲ, ಏನೇ ವಿಷಯಗಳಾದ್ರೂ ರಾಜಕೀಯಕ್ಕೆ ಸಂಬಂಧಪಟ್ಟ ಜನಾರ್ದನ್ ರೆಡ್ಡಿ ಅವರೇ ತಮ್ಮ ಹತ್ರ ಮಾತನಾಡಿದ್ದಾರೆ. ವಾತಾವರಣ ಎಲ್ಲ ಚೆನ್ನಾಗಿದೆ, ನಾವೇನು ಬಳ್ಳಾರಿಯಲ್ಲಿ ಇರ್ತೀವೋ ಅದೇ ತರ ವಾತಾವರಣ ಇದೆ. ಸಾರ್ ಅವರು ಯಾವಾಗ ಇರ್ತಾರೋ ನಾವು ಬಳ್ಳಾರಿಯಿಂದ ಇಲ್ಲಿಗೆ ಬರ್ತಾ ಇರ್ತೀವಿ, ಯಾಕಂದ್ರೆ ನಮಗೆಲ್ಲ ಹತ್ರ ಆಗುತ್ತೆ. ಬ್ಯಾಂಗ್ಳೂರ್ ಅಂದ್ರೆ ಎಲ್ಲರಿಗೂ ಬಂಧು ಬಳಗ ಎಲ್ಲರಿಗೂ ದೂರ ಆಗುತ್ತಲ್ಲ, ಅದಕ್ಕೆ ನಾವು ಗಂಗಾವತಿಯಲ್ಲಿ ಮನೆ ಮಾಡಿದ್ದೀವಿ. ಖುಷಿ ತಂದಿದೆ, ಎಲ್ಲ ಚೆನ್ನಾಗಿದೆ. ಏನು ಗೊತ್ತಿಲ್ಲ ನನಗೆ, ಮುಂದಿನ ವಾರ ಬರ್ತಾರೆ ಜನಾರ್ದನ್ ರೆಡ್ಡಿ ಅವರು, ಎಲ್ಲ ಅವರೇ ಹೇಳ್ತಾರೆ. ಎಲ್ಲದಕ್ಕೂ ಇದು ಗಂಗಾವತಿ ಅಂತ್ಯ ಆಗುತ್ತಂತ ರಾಜಕೀಯ ಒಂದು ಹೊಸ ಶಕ್ತಿ ಕೊಡುತ್ತಾ ಒಂದು ಕಡೆ.